ಶಾರುಖ್ ಖಾನ್ ಆರ್ಥರ್ ರೋಡ್ ಜೈಲಲ್ಲಿ ಇದೀಗ ಅವರ ಪುತ್ರ ಆರ್ಯನ್ ಖಾನನ್ನು ಭೇಟಿಯಾದರೂ ಇಪ್ಪತ್ತು ನಿಮಿಷಗಳ ಕಾಲ ಮಾತುಕತೆ ನಡೆಸಿದರು ಧೈರ್ಯವನ್ನು ತುಂಬಿದ್ದಾರೆ ಡೋಂಟ್ ವರಿ ಮಗು ಹಿಂಗೆ ಜಾಮೀನು ಕೊಡಿಸ್ತೀನಿ ಬಾಂಬೆ ಹೈಕೋರ್ಟಲ್ಲಿ ಫೈಟ್ ಮಾಡೋಣ ಅಂತೇಳಿ ಹೇಳಿದ್ದಾರೆ ನೋಡಿ ಎಂಥ ಪರಿಸ್ಥಿತಿ ಬಂತು ದೊಡ್ಡ ದೊಡ್ಡ ಸ್ಟಾರ್ ಮಕ್ಕಳು ಐಷಾರಾಮಿ ಜೀವನ ಐಷಾರಾಮಿ ಜೀವನದಲ್ಲಿ ಮೆರೆದಂಥ ಮಕ್ಕಳು ಜೈಲಲ್ಲಿರಬೇಕಾದಂಥ ಪರಿಸ್ಥಿತಿ ಇದು ಹಾಗಾಗಿ ಕಾನೂನು ಎಲ್ಲರಿಗೂ ಕೂಡ ಒಂದೇ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ನಿನ್ನೆ ನಾವು ನೋಡಿದ್ವಿ ಈ ತೀರ್ಪು ಬಂದಂತಹ ಸಂದರ್ಭದಲ್ಲೂ ಕೂಡ ಆತ ಬಿಕ್ಕಿ ಬಿಕ್ಕಿ ಎತ್ತಿದ್ದ ಶಾರುಖ್ ಖಾನ್ ಮತ್ತು ಗೌರಿ ಖಾನ್ ಅವರು ಮನೆಯಲ್ಲಿ ಮೌನ ಆಭರಿಸಿದೆ ಯಾಕಂತ ಹೇಳಿದ್ರೆ ಶೂಟಿಂಗ್ಗೆ ಹೋಗಬೇಕಾಗಿತ್ತು ಶಾರುಖ್ ಖಾನ್ ಅವರು ವಿದೇಶಕ್ಕೆ ಹೋಗಬೇಕಾಗಿತ್ತು ಲಂಡನ್ಗೆ ಆದರೆ ಹೋಗಿರಲಿಲ್ಲ ಈ ಕಡೆ ಮಗನ ಅರೆಸ್ಟ್ ಆಗುತ್ತೆ ಆಮೇಲೆ ಅದನ್ನು ಕೂಡ ಮೊಟಕೊಳಿಸ್ತಾರೆ ಮನೆಯಲ್ಲೇ ತಡಕಾಡ್ತಿರ್ತಾರೆ ಹೇಗಾದರೂ ಮಾಡಿ ಜಾಮೀನು ಕೊಡಿಸ್ಬೇಕು ಹೊರಗೆ ಅವನ ಅಂಥೇಳಿ ಭಾಳ ಕಷ್ಟ ಆಗ್ತಿದೆ ಅವ್ರಿಗೂ ಕೂಡ ಗೌರಿ ಕೂಡ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಹಬ್ಬನೂ ಕೂಡ ಯಾವ ಹಬ್ಬವೂ ಮಾಡ್ತಿಲ್ಲ ಸಿಹಿ ತಿನಿಸು ಮಾಡ್ತಿಲ್ಲ ನಿದ್ದೆ ಮಾಡ್ತಾ ಇಲ್ಲ ಅವರು ಹೊರಗಡೆ ಮುಖ ಇಟ್ಕೊಂಡು ಇಲ್ಲ ಇನ್ನೂ ಶಾರುಖ್ ಖಾನ್ ಅವರ ಒಂದು ವೃತ್ತಿ ಜೀವನದ ಮೇಲೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ ಅವ್ರಿಗೆ ಜಾಹೀರಾತು ಕಂಪನಿಗಳು ಮುಂದೆ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಕಂಪನಿಗಳು ಹಾಗಾಗಿ ಎಲ್ಲ ಒಂದು ಕಡೆ ಪುತ್ರನಿಂದಲೇ ಈಗ ಶಾರುಖ್ ಖಾನ್ಗೂ ಕೂಡ ಸಂಕಷ್ಟ ಎದುರಾಗಿದೆ ನೋಡಿ ಈಗ ಈಗ ತಪ್ಪಿನ ಅರಿವಾಗ್ತಾ ಇದೆ ಮೊನ್ನೆ ಕೂಡ ಆತ ಜೈಲಾಧಿಕಾರಿಗಳ ಮುಂದೆ ಕಣ್ಣೀರು ಹಾಕಿದ್ದ ನಾನು ತಪ್ಪು ಮಾಡಿಬಿಟ್ಟೆ ಅಂಥೇಳಿ ಬಟ್ ಈಗ ತಪ್ಪಿನ ಅರಿವಾಗಿದ್ದರೂ ಕೂಡ ಇಂತಹ ದೊಡ್ಡ ದೊಡ್ಡ ಸ್ಟಾರ್ ಮಕ್ಕಳು ದೊಡ್ಡ ದೊಡ್ಡ ಉದ್ಯಮಿ ಮಕ್ಕಳು ದುಡ್ಡಿದ್ದಂಥ ಅವ್ರ ಮಕ್ಕಳು ಅವರ ದರ್ಪ ಅವರ ದೌಲತ್ತುಗಳು ದೊಡ್ಡ ದೊಡ್ಡ ಪಾರ್ಟಿಗಳನ್ನು ಆಯೋಜನೆ ಮಾಡೋದು ಯಾರೂ ಕೇಳೋದಿಲ್ಲ ನಮಗೆ ನಮಗೆ ಇನ್ಫ್ಲುಯೆನ್ಸ್ ಇದೆ ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತಿರ್ತಾರಲ್ಲ ಅವ್ರಿಗೊಂದು ಪಾಠ ಇದು ನೋಡಿ ಅಂಥ ಬಾಲಿವುಡ್ ಬಾದ್ಶಾಹ ಶಾರುಖ್ ಖಾನ್ ಅವರ ಮಗ ಸಾಮಾನ್ಯ ಖೈದಿ ಅಂತಿದ್ದಾನೆ ಅಪ್ಪನನ್ನು ಕಂಡು ಬಿಕ್ಕಿ ಬಿಕ್ಕಿ ಎತ್ತಿದ್ದಾನೆ ಒಂದು ಕಡೆ ಮನೆಯಲ್ಲಿ ಗೌರಿ ಖಾನ್ ಕೂಡ ನಿರಂತರವಾಗಿ ಮಗನ ನೆನಪಲ್ಲೇ ಇದ್ದಾರೆ ಅವರು ಕೂಡ ಪಾಪು ಊಟ ಮಾಡಿಲ್ಲ ಸರಿಯಾಗಿ ಯಾವಾಗ ಬರ್ತಾನೋ ಮಗ ಅಂತ ಕಾಯ್ತಾ ಇದ್ದಾರೆ ಹಾಗಾಗಿ ಈಗ ಆರ್ಯನ್ ಖಾನ್ ಅವರನ್ನು ಭೇಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟರು ಅಧಿಕಾರಿಗಳು ಇಪ್ಪತ್ತು ನಿಮಿಷಗಳ ಕಾಲ ಮಾತುಕತೆ ನಡೆಸಿದರು ಇಲ್ಲಿವರೆಗೂ ಅವಕಾಶವನ್ನು ಕೊಟ್ಟಿರಲಿಲ್ಲ ಏನು ಹದಿನಾಲ್ಕು ದಿನಗಳಾಯ್ತಲ್ಲ ಅವಕಾಶ ಇರಲಿಲ್ಲ ಅವ್ರಿಗೆ ಬಟ್ ಈಗ ಬಾಂಬೆ ಹೈಕೋರ್ಟ್ನಲ್ಲಿ ಅವರು ಫೈಟ್ ಮಾಡ್ತಾರೆ ಇನ್ನೊಂದೆರಡು ದಿನಗಳಲ್ಲಿ ಅಲ್ಲಿ ಕೂಡ ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾರೆ ನೋಡ್ಬೇಕು ಅಲ್ಲಿ ಏನಾದರೂ ಜಾಮೀನು ಸಿಗುತ್ತೋ ಇಲ್ವಂತೇಳಿ ನಿನ್ನೆ ರಿಜೆಕ್ಟ್ ಆಯಿತು ಜಾಮೀನು ಅರ್ಜಿ ಅದರ ಜೊತೆಗೆ ಈ ಹಿಂದೆ ಕೂಡ ಕಿಲ್ಲಾ ಕೋರ್ಟ್ನಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ಎನ್ ಡಿ ಪಿ ಎಸ್ ಕೋರ್ಟ್ನಲ್ಲೂ ಕೂಡ ರಿಜೆಕ್ಟ್ ಆಗಿದೆ ಈಗ ಉಳಿದ್ರದ್ದು ಒಂದೇ ಮಾರ್ಗ ಬಾಂಬೆ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಏನಾದರೂ ಹಿನ್ನಡೆ ಆಯಿತು ಅಂದರೆ ಮತ್ತು ಸುಪ್ರೀಂ ಕೋರ್ಟ್ ಇದೆಯಲ್ಲ ಅಲ್ಲಿ ಹೋಗಬೇಕು ಅನ್ನುವಂಥ ಪ್ಲ್ಯಾನ್ ಮಾಡೇ ಮಾಡ್ತಾರೆ ಸಹಜವಾಗಿ ಹಾಗಾಗಿ ಈಗ ಆರ್ಯನ್ ಖಾನ್ ಅವರನ್ನು ತಂದೆ ಶಾರುಖ್ ಖಾನ್ ಅವರು ಮೀಟ್ ಮಾಡಿದ್ದಾರೆ ಧೈರ್ಯವನ್ನು ತುಂಬಿದ್ದಾರೆ ಡೋಂಟ್ ವರಿ ಮಗ ಇನ್ನೊಂದು ಎರಡು ಮೂರು ದಿನ ತಡ್ಕೋ ಕರ್ಕೊಂಡು ಹೋಗ್ತೇನೆ ಇನ್ನ ಅಂಥೇಳಿ ಒಂದು ಕಡೆ ವೃತ್ತಿ ಜೀವನ ಶಾರುಖ್ ಖಾನ್ ಅವ್ರದ್ದುಗೂ ಕೂಡ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಇದೆ ಅಂತೆ ಸಿನಿಮಾಗಳ ಆಗಿರ್ಬೋದು ಅಥವಾ ಈ ಜಾಹೀರಾತು ಕಂಪನಿಗಳು ಕೆಲವೊಂದು ಇದೆ ಅವರಿಗೆ ಆ್ಯಡ್ ಕೊಡಲಿಕ್ಕೆ ನೋಡಿ ಈ ಡ್ರಗ್ಸ್ ಅನ್ನುವಂಥದ್ದು ಯಾವ ರೀತಿಯಾಗಿ ಬಿರುಗಾಳಿ ನೆಬ್ಬಿಸಿದೆ ಶಾರುಖ್ ಖಾನ್ ಅವರ ಇಡೀ ಕುಟುಂಬದಲ್ಲಿ ಅಂತೇಳಿ ಅಂದ್ಕೊಂಡಿರಲಿಲ್ಲ ಶಾರುಖ್ ಖಾನ್ ಈ ರೀತಿಯಾಗಿ ಮಗ ಜೈಲಿಗೆ ಹೋಗ್ತಾನೆ ಅಂತೇಳಿ ಯಾಕಂತ ಹೇಳಿದ್ರೆ ಒಬ್ಬ ಬಿಗ್ ಸ್ಟಾರ್ ಮಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಹೊಂದಿರುವಂಥ ಒಬ್ಬ ನಟ ಅವರು ಅವರ ಮಗ ಈ ರೀತಿಯಾಗಿ ಡ್ರಗ್ಸನ್ನು ಸೇವನೆ ಮಾಡಿ ಡ್ರಗ್ಸ್ ಪಾರ್ಟಿಯಲ್ಲಿ ಸಿಕ್ಕಾಕೊಂಡು ಜೈಲು ಸೇರ್ತಾರೆ ಅಂತ ಹೇಳಿದರೆ ನಿಜಕ್ಕೂ ಅವ್ರಿಗೆ ಅವಮಾನ ಆಗ್ತದೆ ಅಗೌರವ ಅವಕಾಶ ಏನೋ ಸಿಕ್ಕಿದೆ ಆದರೆ ತಂದೆ ಮುಂದೆ ಕಷ್ಟಗಳನ್ನು ಹೇಳ್ಕೊಂಡಿದ್ದಾರೆ ಅಪ್ಪ ಏನಪ್ಪ ಇಲ್ಲಿ ಇಲ್ಲ ಸೊಳ್ಳೆಗಳು ಕಡಿತಾ ಇದ್ದಾವೆ ಅದರಲ್ಲೂ ಕಿರಿಕಿರಿ ಆಗ್ತಾ ಇದೆ ನನಗೆ ಶೌಚಾಲಯಕ್ಕೆ ಹೋಗೋಕ್ಕಾಗ್ತಾಯಿಲ್ಲ ಕ್ಲೀನ್ ಮೇಂಟೈನ್ ಮಾಡೋಲ್ಲ ಇಲ್ಲಿ ಊಟ ಸರಿಯಾಗಿ ಕೊಡಲ್ಲ ಮನೆಯಿಂದ ಬೇರೆ ಊಟಕ್ಕಲ್ಲೇ ತರಲಿಕ್ಕೆ ತರಲಿಕ್ಕೆ ಅವಕಾಶ ಇಲ್ಲ ಸಾಮಾನ್ಯ ಕೈದಿಯಂತೆ ಆರ್ಯನ್ ಖಾನ್ ಈಗ ಅಲ್ಲಿ ಜೈಲಲ್ಲೇ ಜೀವನ ಮಾಡ್ತಾ ಇದ್ದಾರೆ